ನನಗೆಲ್ಲೋ ಒಂದು ಕಡೆ ನಮಗೆ ಕಾಂಗ್ರೆಸ್ಸಿಂದ ಕೆಂಪಣ್ಣವರು ಹಿಂದೆನೆ ಕಿಕ್ ಬ್ಯಾಕ್ ತಾಂಡಿ ಇಷ್ಟೆಲ್ಲ ಆಗೋದಕ್ಕೆ ಅವರೇ ಕಾರಣ ಆಗಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿಗಳಿಗೆ ನೀವು ಯಾವ ತನಿಖೆ ಆದರೂ ಮಾಡಿ 85 ದಿನದಿಂದ ಏನು ಮಾಡ್ತಾ ಇದ್ರಿ? ಇವತ್ತು ಆ ಕಾಂಟ್ರಾಕ್ಟರ್ಗಳ ಕುಟುಂಬ ನೇಣು ಹಾಕೋಣತಕ್ಕಂಥ ಪರಿಸ್ಥಿತಿ ಬಂದಿದೆ. ಬಹುಶಃ ನಿನ್ನೆ ಮಧ್ಯಾಹ್ನ ಒಂದು ಆಯಿತು, ಅತ್ಕುಪ್ಪೆನಲ್ಲಿ ನಮ್ಮ ದೊಡ್ಡಣ್ಣವ್ರ ಮಗ ಬಹುಶಃ ಮಾಧ್ಯಮದಲ್ಲೂ ಆ ಸುದ್ದಿ ಹಬ್ತು, ಕೊನೆಗೆ ಅಲ್ಲ ಅಂತಕ್ಕಂಥ ತೀರ್ಮಾನದ್ರು. ಅವರು ಒಂದು ಕಾಂಟ್ರಾಕ್ಟರ್ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಕುಟುಂಬ ಇದನ್ನ. ಬಹುಶಃ ನಾನು ಅದು ಆ ಮಾಧ್ಯಮದಲ್ಲಿ ನೋಡೋ ತಕ್ಷಣ ಇದು ಪ್ರಾರಂಭ ಆಯಿತು, ಆತ್ಮಹತ್ಯೆ ಪ್ರಾರಂಭ ಆಯಿತು ಅಂತಕ್ಕಂಥ ಆತಂಕ ನಮ್ಮಲ್ಲೂ ಬಂದಿತ್ತು. ಇದಕ್ಕೆ ಅವಕಾಶ ಕೊಡಬೇಡಿ, ತಕ್ಷಣ ಹಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಒತ್ತಾಯವನ್ನು ಮಾಡ್ತೇನೆ. ಈಗೇನು ಇಷ್ಟೆಲ್ಲ ಪ್ರತಿನಿತ್ಯ ಮಾಧ್ಯಮದಲ್ಲಿ ತಮ್ಮ ಮುಖೇನ ಇಡೀ ದೇಶಕ್ಕೆ ತೋರಿಸ್ತಕ್ಕಂಥ ವಿಚಾರಗಳನ್ನು ತೋರಿಸ್ತಾ ಇದ್ದಾರೆ. ಕೇಂದ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕತ್ವ ಎಲ್ಲ ಒಂದು ಕಡೆ ಸಂಪೂರ್ಣವಾಗಿ ದುರ್ಬಲ ಆಗಿದೆ, ಈ ರಾಜ್ಯದ ಮೇಲೆ ಇಡ್ತಾ ಇಲ್ಲ ಅನಿಸುತ್ತೆ. ಈ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಂಡಾದ ಮೇಲೆ ಕೇಂದ್ರದಲ್ಲಿರ್ತಕ್ಕಂಥ ಕೇಂದ್ರದ ನಾಯಕರು ಇಲ್ಲಿಗೆ ಬರ್ತಾರ, ಅದಕ್ಕೆ ಆಸ್ಪದ ಕೊಡದ ಹಾಗೆ ಯಾರ್ಯಾರು ಎಲ್ಲ ಕೆಲಸ ಮಾಡಿದ್ದಾರೆ ತೆಗಿರಿ. ನೀವು 2013 ಏನೇನಾಗಿದೆ ಅಂತಕ್ಕಂಥದ್ದ ತೆಗಿರಿ. ಇವತ್ತು ತಾಂತ್ರಿಕ ಸಲಹೆಗಾರಾಗಿ ಬಂದಿರತಕ್ಕಂಥ ಪುಣ್ಯಾತ್ಮ ರಾತ್ರೋರಾತ್ರಿ ವೈಟ್ ಟಾಪಿಂಗ್ನ 900 ಕೋಟಿ ವೈಟ್ ಟಾಪಿಂಗ್ನ ಖರೀದಿ ಯಾರಿಗೂ ಗೊತ್ತಿಲ್ಲದಂಗೆ ಮಾಡೋದ್ನಲ್ಲ, ಅವ್ರನ್ನ ತಾಂತ್ರಿಕ ಸಲಹೆಗಾರಾಗಿ ತಾಂಡಿರ್ತಕ್ಕಂಥದ್ದು ಅವರ ಹಿನ್ನೆಲೆನೂ ಒಂಚೂರು ಕೆದಕ್ಬೇಕಲ್ವಾ? ತಾಂತ್ರಿಕ ಈಗ ಉಪಮುಖ್ಯಮಂತ್ರಿಗಳಿಗೆ ತಾಂತ್ರಿಕ ಸಲಹೆಗಾರಿಗೆ ಬಂದಿದ್ದಾರೆ, ಚೀಫ್ ಇಂಜಿನಿಯರ್ ಆಗಿ ಕಾರ್ಪೊರೇಷನ್ ಏನು ಮಾಡಿದ್ರು, ಕಾಂಗ್ರೆಸ್ ಮತ್ತು ಜನತಾದಳ ಆಡಳಿತ ಇರ್ತಕ್ಕಂಥ ಸಂದರ್ಭದಲ್ಲಿ ರಾತ್ರೋರಾತ್ರಿ 900 ಕೋಟಿ ಟಾಪಿಂಗ್ ವೈಟ್ ಟಾಪಿಂಗನ್ನು ಕರೆದು ಇದು ಮಾಡಿದ್ರಲ್ಲ. ಇವತ್ತು 26 ಕಂಡೀಷನ್ ಹಾಕಿ ಅಲ್ಲಿ ಎ ಸಿ ರೂಮಲ್ಲಿ ಕೂತಿ ಕಾಂಟ್ರಾಕ್ಟರ್ಗಳಿಗೆ ಕಿರುಕುಳ ಕೊಡಬೇಕು ಅಂತಕ್ಕಂಥದ್ದು ಮಾಡಿದಿರಲ್ಲ ರಾಮೇಗೌಡರಲ್ಲ, ಕೆ ಟಿ ನಾಗರಾಜ್, ನೀವು ಮುಖ್ಯ ಅಭಿಯಂತರ ಆಗಿರ್ತಕ್ಕಂಥ ಕಾಲದಲ್ಲಿ ಇದೇ ಇದನ್ನು ಇವತ್ತೇನು 26 ಕಂಡೀಷನ್ ಹಾಕಿ ಕೊಟ್ಟಿದ್ದೀರಲ್ಲ, ಇದನ್ನು ನೀವು ಪಾಲನೆ ಮಾಡ್ತಾ ಇದ್ರಾ? ಅಂಥ ಅಧಿಕಾರಿಗಳನ್ನು ತಾಂಡಿ ನ್ಯಾಯ ಸಿಗುತ್ತಾ? ರಾತ್ರೋರಾತ್ರಿ ಅದನ್ನ ಬಿ ಜೆ ಪಿ ಸರ್ಕಾರ ಬಂದಾದಮೇಲೆ 900 ಕೋಟಿನ ಕ್ಯಾನ್ಸಲ್ ಮಾಡಿ ಯಾವ್ಯಾವ ಕಾಮಗಾರಿಗಳನ್ನು ತಾಂಬೇಕು ಅಂತಕ್ಕಂಥ ಇದು ಮಾಡಿದ್ರೆ ಇನ್ನೂ ನೆನಪಿಲ್ವಾ? ಅವರೆಲ್ಲ ಬಂದಿರತಕ್ಕಂಥದ್ದು ಇವತ್ತು ಈ ರಾಜ್ಯನ ಲೂಟಿ ಹೊಡೆಯೋದಕ್ಕೆ ಅಂಥ ಅಧಿಕಾರಿಗಳನ್ನು ನೇಮಕ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಹೋಗಲಿ. ಅವ್ರ ಹಿಂದೆ ಅವ್ರು ಏನೇನು ಕೆಲಸ ಮಾಡಿದ್ದಾರೆ, ಏನಾಗಿದೆ ಅವರ ಕಾಲದಲ್ಲಿ, ಕೆ ಟಿ ನಾಗರಾಜ್ ಅವರ ಕಾಲದಲ್ಲಿ ಅಂತಂದ್ಬಿಟ್ಟು ನೇರವಾಗಿ ಪ್ರಶ್ನೆಯನ್ನು ಮಾಡ್ತೇನೆ. ತಗೊಳ್ಳಿ, ಅದು 900 ಕೋಟಿ ರೂಪಾಯಿ ಎಷ್ಟು ದಿನದಲ್ಲಿ ಇದು ಕರೆದು ಎಷ್ಟು ದಿನದಲ್ಲಿ ಟೆಂಡರ್ ಮಾಡಿರ್ತಕ್ಕಂಥದ್ದು ಅಂತ ತರಲಿ. ಆ ಕೆಲಸಗಳು ಅವತ್ತು ಬೇಕಾಗಿದ್ವ ಬೆಂಗಳೂರಿನಲ್ಲಿ? ಆ ರಸ್ತೆಗಳ ಗುಣಮಟ್ಟ ಏನಿತ್ತು ಅವತ್ತು? ದಯಮಾಡಿ ಅದ್ರ ಬಗ್ಗೆನೂ ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ. ಕೂಡಲೇ ಗೌರವಾನ್ವಿತ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿ ಈ ಏನು ಗುತ್ತಿಗೆದಾರಿದ್ದಾರೆ ಅವ್ರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ನಾನು ಭಾರತೀಯ ಜನತಾ ಪಕ್ಷದ ಪರವಾಗಿ ಬೆಂಗಳೂರಿನ ಶಾಸಕನಾಗಿ ನಾನು ಒತ್ತಾಯವನ್ನು ಮಾಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ.